ಇವತ್ತಿನ ಯೋಜನೆ ವಿಶೇಷವಾಗಿ ಹುಬ್ಬಳ್ಳಿಯ ಟ್ರಾಫಿಕ್ ಐಲ್ಯಾಂಡು ರಾಣಿ ಚೆನ್ನಮ್ಮ ಸರ್ಕಲ್ದಲ್ಲಿನ ಎಲಿವೇಟೆಡ್ ಕಾರಿಡಾರ್ ಎಲಿವೇಟೆಡ್ ರೋಡ್ ಇದು ಭಾಳ ಒಂದು ಕಾಂಪ್ಲಿಕೇಟೆಡ್ ಇಶ್ಯೂ ಆಗಿತ್ತು ಮುಖ್ಯವಾಗಿ ಆ ಸರ್ಕಲ್ನೂ ಭಾಳ ಒಂದು ಭಾಳ ಬ್ಯುಸಿ ರೋಡ್ ಆಗಿದೆ ಐದಾರು ನ್ಯಾಷನಲ್ ಹೈವೇ ಕೂಡೋದು ಮತ್ತು ನಗರದ ಮಧ್ಯವರ್ತಿ ಸ್ಥಳವಾಗಿ ಪರಿವರ್ತನೆ ಆಗಿರೋದ್ರಿಂದ ಇದರ ಜೊತೆಯಲ್ಲಿ ನಮ್ಮ ಟೆಕ್ನಿಕಲಿ ಸಮಸ್ಯೆ ಏನಂತಂದ್ರೆ 2016ರಲ್ಲಿ ಅವರು ಕೊಡ್ಲಿಕ್ಕೆ ಒಪ್ಪಿದ್ರು ಆದರೆ ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್ 2019ಗೆ ನಮ್ಮ ಸರ್ಕಾರ ಬಂದ ಮೇಲೆ ಪ್ರೆಸೆಂಟ್ ಆಯಿತು ಇದರಿಂದ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆದವು ಆದರೂ ಕೂಡ 2019 ಬರುವ ಹೊತ್ತಿಗೆ ಈ ರಸ್ತೆಗಳ ಸಂಪೂರ್ಣವಾಗಿ ನಮ್ಮ ನ್ಯಾಷನಲ್ ಹೈವೇ ಅಲ್ಲ ಅನ್ನೋ ತೀರ್ಮಾನ ಆಗಿ ಹೋಗಿತ್ತು ಹಾಗಾಗಿ ಕೊಡೋದು ಬಹಳ ಕಷ್ಟ ಇತ್ತು ಆದರೆ 1/3 ಪ್ರಾಜೆಕ್ಟನ್ನು 1000 ಕೋಟಿಯಲ್ಲಿ 300 ಕೋಟಿ ರೂಪಾಯಿ ಅವರು ಸ್ಯಾಂಕ್ಷನ್ ಮಾಡಿ ಈಗ ಫಸ್ಟ್ ಫೇಸ್ ಕಂಪ್ಲೀಟ್ ಆಗ್ತಾ ಇದೆ ಮುಂದಿನ ಫೇಸ್ದಲ್ಲಿ ನಾವು ಐದರ ಎಕ್ಸ್ಟರ್ನಲ್ಲಿ ಏಡೆಡ್ ಪ್ರಾಜೆಕ್ಟು ಅಥವಾ ರಾಜ್ಯ ಸರ್ಕಾರದ ಸಹಯೋಗದಿಂದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮೂಲಕ ಮಾಡೋ ಪ್ರಯತ್ನವನ್ನು ಮಾಡೋ ತೀರ್ಮಾನವನ್ನು ಮಾಡಿದ್ದೇವೆ ಮತ್ತು ವಿಶೇಷವಾಗಿ ಒಂದು ರೀತಿಯಲ್ಲಿ ನ್ಯಾಷನಲ್ ಹೈವೇಗೆ ಮತ್ತು ರಾಷ್ಟ್ರೀಯ ಕೇಂದ್ರ ಸರ್ಕಾರಕ್ಕೆ ಸಂಬಂಧವೇ ಇಲ್ಲದಂಥ ರಸ್ತೆ ಗಡ್ಕರಿಯವರ ವಿಶೇಷ ಆಸಕ್ತಿಯಿಂದನೇ ಆಗಿರುವುದು ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಮತ್ತು ಇದು ಇಂಪ್ಲಿಮೆಂಟೇಷನ್ನು ರಾಜ್ಯ ಸರ್ಕಾರದಿಂದ ಆಗ್ತದೆ ಅದಕ್ಕೆ ನಾನು ರಾಜ್ಯ ಸರ್ಕಾರದ ವಿಶೇಷವಾಗಿ ಇಲ್ಲಿನ ಅಧಿಕಾರಿಗಳಿಗೆ ನ್ಯಾಷನಲ್ ಹೈವೇ ಚೀಫ್ ಇಂಜಿನಿಯರು ಇವರೆಲ್ಲರಿಗೂ ಆಗ್ರಹಿಸ್ತೇನೆ ಹಾಗೆ BRTS ಒಂದು ಉತ್ತಮ ಪ್ರಾಜೆಕ್ಟ್ ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಶೆಟ್ಟರು ತಮ್ಮ 2013ರಲ್ಲಿ ಕೊನೆಯ ಹಂತದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಆ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಮಾಡಿದರು ಅದರ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆದದ್ದು ಮುಂದೆ 2013ರ ಅವ್ರ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಂಪ್ಲಿಮೆಂಟೇಷನ್ ರಾಜ್ಯ ಸರ್ಕಾರದ ಕೈಯಲ್ಲಿರ್ತದೆ BRTSದಲ್ಲಿ ಏನು ತೊಂದರೆ ಆಗಿದೆ ಆ ರೀತಿ ಯಾವುದೇ ತೊಂದರೆಗಳಾಗಲಾರದಂತೆ ಈ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ರಾಜ್ಯದ ವಿಶೇಷವಾಗಿ PWD ಇಲಾಖೆಗೆ ನಾನು ಆಗ್ರಹಿಸ್ತೇನೆ ಸರಿ ಕಂಪ್ಲೀಷನ್ ಎಷ್ಟು ವರ್ಷ ಸುಮಾರು 2 ವರ್ಷ ಬೇಕಾಗ್ಬೋದು ಯಾಕಂದರೆ ಭಾಳ ಕಾಂಪ್ಲಿಕೇಟೆಡ್ ಅದ ಅಲ್ಲೇ ಟ್ರಾಫಿಕ್ಕು ನಡೀತಿರ್ಬೇಕು ಕೆಲಸನೂ ನಡೀಬೇಕು 24 ತಿಂಗಳು ಅನ್ನುವಂಥ ಮಾತು 24 ತಿಂಗಳಲ್ಲ 24 ತಿಂಗಳು ನೋಡ್ರಿ CRF ಏನು ಅಂತಂದರೆ ಕಾಂಪೋನೆಂಟು ಅದು ಭಾರತ ಸರ್ಕಾರ ಪ್ರತಿ ವರ್ಷ ಕೊಡ್ತಾ ಹೋಗ್ತದೆ ಈಗ ಅದು ಈ ವರ್ಷ ಅದರದ್ದು 435 ಕೋಟಿ ಇದೆ ಅದನ್ನು ಆ ಕಾಂಟ್ರಿಬ್ಯೂಷನನ್ನು ಜಾಸ್ತಿ ಮಾಡುವಂಥದ್ದು ಮಾಡ್ತೀನಿ ಅಂತ ಅನೌನ್ಸ್ಮೆಂಟಿಗೆ ಮಾಡಿದ್ದಾರೆ ಆದರೆ ಬಹಳಷ್ಟು ರಾಜ್ಯ ಸರ್ಕಾರಗಳು ಏನು ಮಾಡಿದ್ದಾವೆ ಅಂತಂದರೆ ತಾವೇನು ರೆಕಮೆಂಡ್ ಮಾಡಿ CRF ರಸ್ತೆ ತೆಗೆದುಕೊಂಡಿದ್ರು ಅದಕ್ಕೆ ಎಲ್ಲೋ ಸಾಫ್ಟ್ ಲೋನ್ ತೊಗೊಂಡು ಕಂಪ್ಲೀಟ್ ಮಾಡಿ ದುಡ್ಡು ತೊಗೊಳ್ತಾ ಹೋಗ್ತಾರೆ ಆದರೆ ದುರ್ದೈವದಿಂದ ಈ ಹಿಂದಿನ ಸರ್ಕಾರ CRF ದುಡ್ಡು ಲೇಟಾಗಿ ಬರ್ತದೆ ಅನ್ನೋ ಕಾರಣಕ್ಕೆ ಅದನ್ನು ಮೂವ್ಮೆಂಟೇ ಮಾಡಿಲ್ಲ ಇದರ ಮಧ್ಯದಲ್ಲಿ ನಮ್ಮ ಸರ್ಕಾರ ಬರ್ತಾ ಇದ್ದಂಗೆ ರಾಜ್ಯದಲ್ಲಿ ಕರೋನಾ ಬಂದಿದೆ ಕರೋನಾದಲ್ಲಿ ಎಲ್ಲೋ ಒಂದು ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು ನಾನು ಮುಖ್ಯಮಂತ್ರಿಗಳಿಗೆ ಪರ್ಸ್ನಲಿನೂ ಭೇಟಿಯಾಗಿ ಹೋಗಿನಿ ಭೇಟಿಯಾಗಿದ್ದೇನೆ ನಾನು ಶೆಟ್ಟರು ಅರವಿಂದ್ ಅವರು ಎಲ್ಲರೂ ಸೇರಿಕೊಂಡು ಮತ್ತು ಒಂದು ಮೀಟಿಂಗೂ ಮಾಡಿದ್ದೇವೆ ಮತ್ತು ಸ್ವತಃ ನಾನು ಅಡಿಷನಲ್ ಚೀಫ್ ಸೆಕ್ರೆಟರಿ ಫೈನಾನ್ಸ್ ಅವರಿಗೆ ನಾನು ಮಾತನಾಡಿದ್ದೇನೆ ಇದನ್ನು ಸಾಫ್ಟ್ ಲೋನ್ ತೊಗೊಳ್ಕೊಂಡು ಒಂದು 2-3 ಸಾವಿರ ಕೋಟಿ ರೂಪಾಯಿ CRF ಕಂಪ್ಲೀಟ್ ಮಾಡಿದ್ರೆ ವರ್ಕ್ ಕಂಪ್ಲೀಟ್ ಮಾಡಿದ್ರೆ ಅದರ ಈಗ ಸೆಂಟ್ರಲ್ ಕಂಪೋನೆಂಟ್ ಸೆಂಟ್ರಲ್ದಿಂದ ಏನು ರಿಎಂಬರ್ಸ್ಮೆಂಟ್ ಆಗಬೇಕು ಅದರ ಮೊತ್ತವೂ ಜಾಸ್ತಿ ಆಗಲಿದೆ ಈಗ ಇಷ್ಟರಲ್ಲೇ ಹಿಂಗಾಗಿ ಇಟ್ ವಿಲ್ ನಾಟ್ ಬಿ ಎ ಮೇಜರ್ ಬರ್ಡನ್ ಇವತ್ತು ಇಂಟರ್ನ್ಯಾಷನಲ್ ಏಜೆನ್ಸಿಯಿಂದ ಸಾಲ ತೆಗೆದುಕೊಂಡ್ರಂತೂ 2-3%ದಲ್ಲಿ ಸಾಲ ಸಿಗ್ತದೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನು ಆಗ್ರಹಿಸಿದ್ದೇನೆ ತಕ್ಷಣ ಸಾಲ ತೆಗೆದುಕೊಂಡು ಇದನ್ನು ಮಾಡಿರಿ ಆ ನಂತರ ನಿಮಗೆ ರಿಎಂಬರ್ಸ್ಮೆಂಟ್ ಭಾರತ ಸರ್ಕಾರದಿಂದ ಮಾಡಿಸೋ ಜವಾಬ್ದಾರಿ ನಮ್ಮದು ಇದನ್ನು ನಾನು ಹೇಳಿದ್ದೇನೆ ಇದನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡಿದೆ ಹೇಳೋದು ರಾಜಕಾರಣದಲ್ಲಿರುವವರಿಗೆ ಎಂಬಿಷನ್ ಇರೋದು ಯಾವುದೇ ರೀತಿ ತಪ್ಪಲ್ಲ ಆದರೆ ಯಾವುದೇ ಕಾರಣಕ್ಕಾಗಿ ಪಬ್ಲಿಕ್ ಸ್ಟೇಟ್ಮೆಂಟನ್ನು ಕೊಡೋದು ಮಾಡಬಾರದು ಅನ್ನುವಂಥದ್ದು ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ ರಾಷ್ಟ್ರೀಯ ನಾಯಕರಿಗೆ ಯಡಿಯೂರಪ್ಪನವರೇ ಹೇಳಿದ್ದಾರೆ ರಾಷ್ಟ್ರೀಯ ನಾಯಕರ ಜೊತೆಗೆ ನೀವು ಹೋಗಿ ಭೇಟಿಯಾಗ್ಬೋದು ಅಂತ ಆ ಕೆಲಸವನ್ನು ಅವ್ರು ಮಾಡಲಿ ಮತ್ತು ಸ್ವತಃ ಯಡಿಯೂರಪ್ಪನವ್ರಿಗೆ ರಾಜಕೀಯ ಅನುಭವ ಇದೆ ನಾಯಕತ್ವ ಇದೆ ಈ ಎಲ್ಲ ಸಮಸ್ಯೆಯನ್ನು ಅವರು ಸುಖಾಂತವಾಗಿ ಬಗೆಹರಿಸ್ತಾರೆ ಮತ್ತು ನಿರ್ವಹಿಸ್ತಾರೆ ಅನ್ನೋ ನಂಬಿಕೆ ನನಗೆ
ಮುಂಬೈ ಟೈಸನ್ ಬುಕ್ ಬರುತ್ತೇನೆ ಅಂತಾರೆ, ಇದು ಬ್ಲ್ಯಾಕ್ಮೇಲ್ ತಂತ್ರ. ಅಲ್ಲಲ್ಲ, ಅವರು ಸಿ ಡಿ ವಿಚಾರ ಪ್ರಸ್ತಾಪ ಮಾಡಬೇಕಾಕ ಸಿ ಡಿ ಇದ್ರೆ ಈಗಾಗಲೇ ಯಡಿಯೂರಪ್ಪನವ್ರು ಹೇಳಿ ಏನು ಸಿ ಡಿ ಅದ ಕೊಡ್ರಿ ಅಂಥೇಳಿ, ಸಿ ಡಿ ಇದೆ ಅಂತೇಳಿ ಹೆದರಿಸೋದೇನಿದೆ ಸರ್? ಯಡಿಯೂರಪ್ಪನವರು ನಿನ್ನೆ ನಾನು ನೋಡಿದಂಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಸಿ ಡಿ ಇದ್ರೆ ಕೊಡ್ರಿ, ನನಗೇನು ಹೆದರಿಕೆ ಇಲ್ಲ ಅಂತ. ಅಷ್ಟು ಧೈರ್ಯದಿಂದ ಮುಖ್ಯಮಂತ್ರಿಗಳು ಹೇಳ್ತಾ ಇರಬೇಕಾದ್ರೆ ನೀವು ಕೊಡ್ರಿ ಸಿ ಡಿ ಅಂದ್ರೆ, ನಾನು ಹೇಳೋದು ಯಾವುದೇ ಸಿ ಡಿ ಇಲ್ಲ, ಸುಮ್ಮನೆ ಇದು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿಗಳನ್ನು ಹೆದರಿಸ್ಲಿಕ್ಕೆ ಮಾಡುವಂಥ ಪ್ರಯತ್ನ ಆಗಿದೆ, ಹಾಗಾಗಿ ಇದು ಸರಿಯಲ್ಲ. ನೀವು ರಾಷ್ಟ್ರೀಯ, ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಗೆ ನೀವು ರಾಷ್ಟ್ರೀಯ ನಾಯಕರ ಜೊತೆಗೆ ನಮ್ಮ ಇನ್ಚಾರ್ಜ್ ಇದ್ದಾರೆ ಅವ್ರ ಜೊತೆಗೆ, ಇಲ್ಲ ಸ್ವತಃ ಮುಖ್ಯಮಂತ್ರಿಗಳ ಜೊತೆ ಹೋಗಿ ಮಾತನಾಡ್ರಿ. ಯಡಿಯೂರಪ್ಪ ಅದು ಬಿಟ್ಟು ನಾವು ಸಿ ಡಿ ಬಿಡುಗಡೆ ಮಾಡ್ತೀವಿ ಅಂತಂದ್ರೆ ಇದೆ ಒಂದು ಪುಸ್ತಕ. ನನಗಂತೂ ಕಾಪಿ ತಲುಪಿಲ್ಲ, ತಲುಪಿದ್ರೆ ನಾನು ಮೊದಲು ನಿಮಗೆ ಕೊಡ್ತೇನೆ.